ಅನ್ನಪೂರ್ಣೇಶ್ವರಿ ಸ್ಟೇಷನ್ ನಲ್ಲಿ ನಟ ದರ್ಶನ್ ಗೆ ಫುಲ್ ಡ್ರಿಲ್ ಮಾಡ್ಲಾಗ್ತಾ ಇದೆ. ಕೊಲೆ ಮಾಡಿದ್ದು ಯಾಕೆ, ಹೊಡೆದಿದ್ದು ಯಾರು ಅಂತ ಪೊಲೀಸರು ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಕೊಲೆ ಮಾಡಿದ್ ಯಾರು, ಮಾಡಿಸಿದ್ ಯಾರು, ಮಾಡಿದ್ ಯಾಕೆ, ಇದೆಲ್ಲವೂ ಕೂಡ ಪ್ರಮುಖವಾಗಿ ಕಾಡ್ತಾ ಇರುವಂತ ಪ್ರಶ್ನೆ. ಆ ಎಲ್ಲಾ ಪ್ರಶ್ನೆಗಳು ಪೊಲೀಸರು ಕೇಳ್ತಾ ಇದ್ದಾರೆ. ನಾನು ಹೆದರಿಸಲಷ್ಟೇ ಹೇಳಿದ್ದೆ, ಕೊಲೆ ಮಾಡುವ ವಿಚಾರ ನನಗೆ ಗೊತ್ತಿಲ್ಲ. ನಮ್ಮ ಡಿಬಾಸ್ ಕೊಲೆ ಮಾಡಿಲ್ಲ, ಬಿಟ್ಬಿಡಿ, ಕೊಲೆ ಮಾಡಿರೋದು ನಾವು. ಡಿಬಾಸ್ಗೆ ಏನೂ ಗೊತ್ತಿಲ್ಲ. ವಿಚಾರಣೆಯ ವೇಳೆ ಒಂದೊಂದೇ ವಿಚಾರಗಳು ಹೊರ ಬರ್ತಾ ಇದೆ. ಡಿಬಾಸ್ ಅಮಾಯಕರು ಅವರನ್ನ ಬಿಟ್ಟು ಕಳಿಸಿ ದರ್ಶನ್ ಬಾಡಿಗಾರ್ಡ್ಗಳಿಂದ ಪೊಲೀಸರಿಗೆ ವಿಚಿತ್ರ ಮನವಿಯನ್ನ ಮಾಡಲಾಗ್ತಾ ಇದೆ. ದರ್ಶನ್ ಏನೂ ಮಾಡಿಲ್ಲ, ಅವ್ರನ್ನ ಬಿಟ್ಟು ಕಳಿಸಿ ಅವರು ಅಮಾಯಕರು ಅಂತ ದರ್ಶನ್ ಬಾಡಿಗಾರ್ಡ್ಗಳು ಪೊಲೀಸರಿಗೆ ವಿಚಿತ್ರ ಮನವಿಯನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆಯಲ್ಲಿ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಈ ಮರ್ಡರ್ ಕೇಸ್ಗೂ ದರ್ಶನ್ಗೂ ಏನ್ ಸಂಬಂಧ, ಇದರಲ್ಲಿ ದರ್ಶನ್ ಪಾತ್ರಗೇನು, ಈ ಮರ್ಡರ್ ಕೇಸ್ ನಲ್ಲಿ ಇವರ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಯಾವ ರೀತಿಯಾಗಿ ಕರೆಸುದ್ರ, ಹೊಡ್ಸುದ್ರ, ಹೊಡುದ್ರ, ಕೊಲೆ ಮಾಡೋದಕ್ಕೆ ಹೇಳಿದ್ರ, ಇದೆಲ್ಲವೂ ಕೂಡ ಗೊತ್ತಾಗ್ಬೇಕಲ್ವಾ. ಆ ನಿಟ್ಟಿನಲ್ಲಿ ತನಿಖೆಯನ್ನ ಮಾಡ್ಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಒಂದೊಂದೇ ಪ್ರಶ್ನೆಗಳನ್ನ ಪೊಲೀಸರು ಕೇಳ್ತಾ ಇದ್ದಾರೆ, ಫುಲ್ ಡ್ರಿಲ್ ಮಾಡ್ತಾ ಇದ್ದಾರೆ ದರ್ಶನ್ಗೆ. ಕೊಲೆ ಮಾಡಿದ್ ಯಾಕೆ, ಹೊಡೆದಿದ್ ಯಾರು, ಈ ರೀತಿಯಾಗಿ ಪೊಲೀಸರು ಪ್ರಶ್ನೆ ಮಾಡ್ತಾ ಇದ್ರೆ ದರ್ಶನ್ ನಾನು ಹೆದರಿಸೋಕೆ ಹೇಳಿದ್ದು ಅಷ್ಟೇ, ಕೊಲೆ ಮಾಡಿರುವ ವಿಚಾರ ನಂಗೆ ಗೊತ್ತಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಅವರ ಬಾಡಿಗಾರ್ಡ್ಸ್ ವಿಚಿತ್ರವಾಗಿ ಮನವಿ ಮಾಡ್ಕೊಳ್ತಾ ಇದ್ದಾರೆ, ನಮ್ಮ ಡಿ ಬಾಸ್ ಕೊಲೆ ಮಾಡಿಲ್ಲ, ಬಿಟ್ಬಿಡಿ, ಕೊಲೆ ಮಾಡಿರೋದು ನಾವು, ಡಿ ಬಾಸ್ಗೆ ಏನೂ ಗೊತ್ತಿಲ್ಲ, ಡಿ ಬಾಸ್ ಅಮಾಯಕರು, ಅವರನ್ನ ಬಿಟ್ಟು ಕಳಿಸಿ ಅಂತ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಇದು ಎರಡು ದಿನದ ಹಿಂದೆ ನಡೆದಿರುವಂತ ಒಂದು ಮರ್ಡರ್ ಕೇಸ್. ತನಿಖೆ ಸಂದರ್ಭದಲ್ಲಿ ಗಿರಿನಗರದ ಮೂರು ಆರೋಪಿಗಳು ಅವರೇ ಫೋನ್ ಮಾಡಿ ಪೊಲೀಸರಿಗೆ ಹಿಂಗ್ ಮಾಡ್ಬಿಟ್ಟಿದೀವಿ, ಒಂದು ಹಣದ ವಿಚಾರದಲ್ಲಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ದ್ವೇಷ ಇತ್ತು, ಆ ಕಾರಣಕ್ಕೆ ನಾವು ಕೊಲೆ ಮಾಡ್ಬಿಟ್ಟಿದೀವಿ ಅಂತ ಸರೆಂಡರ್ ಕೂಡ ಆಗ್ತಾರೆ ಮೂರು ಜನ ಗಿರಿನಗರದವ್ರು. ಆದ್ರೆ ಪೊಲೀಸರಿಗೆ ಒಂದು ಬಲವಾದ ಅನುಮಾನ ಬರಕ್ ಶುರು ಆಗುತ್ತೆ. ಅವರ ವರ್ತನೆಯನ್ನ ಗಮನಿಸಿ ಈ ಕೊಲೆ ಮಾಡಿದ ಇವ್ರು ಅಲ್ಲ ಅಂತ ಕಾಣುತ್ತೆ, ಇದ್ರ ಹಿಂದೆ ಏನೋ ದೊಡ್ಡ ಷಡ್ಯಂತ್ರವೇ ನಡೆದಿದೆ ಅಂತ. ಆಗ ಪೊಲೀಸರು ತಮ್ಮ ಪೊಲೀಸ್ ಭಾಷೆಯಂತಿಗೆ ವಿಚಾರಣೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗಲೇ ದರ್ಶನ್ ಹೆಸರು ಹೊರಗೆ ಬಂದಿದ್ದು, ಆಗಲೇ ಈ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಇದ್ದಾರೆ ಅಥವಾ ದರ್ಶನ್ ಅವರ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದು ಪೊಲೀಸರಿಗೆ ಗೊತ್ತಾಗಿದ್ದು ಆಗಲೇ. ಸೊ ಆ ನಿಟ್ಟಿನಲ್ಲಿ ತನಿಖೆಯನ್ನು ಕೈಗೊಳ್ತಾರೆ. ಇವತ್ತು ಬೆಳಗ್ಗೆ ಮೈಸೂರಿನಲ್ಲಿ ನಟ ದರ್ಶನನ್ನು ವಶಕ್ಕೆ ಪಡ್ಕೊಳ್ಳಲಾಗುತ್ತೆ. ಈಗ ದರ್ಶನ್ನು ಸೇರಿಸಿ ಸುಮಾರು 10 ಆರೋಪಿಗಳನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದರಲ್ಲಿ ಬಾಡಿಗಾರ್ಡ್ಸು, ಹಾಗೇನೆ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷರು, ದರ್ಶನ್ ಸ್ನೇಹಿತರು, ಹೋಟೆಲ್ ಮಾಲೀಕರು, ಪ್ರತಿಯೊಬ್ಬರು ಕೂಡ ಇದ್ದಾರೆ. ಬಟ್ ಯಾರ್ಯಾರದ್ದು ಏನೇನು ಪಾತ್ರ ಅನ್ನೋದು ಗೊತ್ತಾಗಬೇಕಾಗಿದೆ. ಆ ನಿಟ್ಟಿನಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ನೀನೇನು ಮಾಡಿದೆ, ನಿಂದೇನು ಕೆಲಸ, ನಿನಗ್ಯಾರು ಹೇಳಿದ್ರು, ಹೆಂಗೆ ಬಂತು, ಏನು, ಎಲ್ಲವನ್ನು ಕೂಡ ಪ್ರಶ್ನೆ ಇಡ್ತಾ ಇದ್ದಾರೆ. ಆದರೆ ಈ ಸಂದರ್ಭದಲ್ಲಿ ದರ್ಶನ್ ಬಾಡಿಗಾರ್ಡ್ಸ್ ನಮ್ಮ ಬಾಸ್ಗೆ ಏನೂ ಗೊತ್ತಿಲ್ಲ, ಅವ್ರ ಅಮಾಯಕರು, ಅವ್ರನ್ನ ಬಿಟ್ಬಿಡಿ ಅಂತ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇದರಲ್ಲಿ ದರ್ಶನ್ ಪಾತ್ರ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ದರ್ಶನ್ ಹೇಳ್ತಿರೋದು ಏನು ಅಂದರೆ, ನಾನು ಹೆದರಿಸಿ ಅಂತಷ್ಟೇ ಹೇಳಿದ್ದೆ, ಆದರೆ ಕೊಲೆ ಆಗಿದೆ ಅನ್ನೋದು ನನಗೆ ಗೊತ್ತಿಲ್ಲ, ಕೊಲೆ ಮಾಡಿರುವ ವಿಚಾರ ನಂಗೆ ಗೊತ್ತಿಲ್ಲ ಅಂತ ದರ್ಶನ್ ಈ ವಿಚಾರಣೆಯ ಸಂದರ್ಭದಲ್ಲಿ ಹೇಳ್ಕೊಳ್ತಾ ಇದ್ದಾರೆ. ಒಬ್ಬ ಸೆಲೆಬ್ರಿಟಿ ಆಗಿ ಹೆದರಿಸೋಕೆ ಹೇಳೋದ್ರ ಬದಲು ಲೀಗಲ್ ಮುಖಾಂತರವಾಗಿ ಹೋಗಬಹುದಿತ್ತಲ್ವ ಅನ್ನೋದು ಸಹಜವಾಗಿ ಸಾರ್ವಜನಿಕರಿಗೂ ಕೂಡ ಕಾಡುವಂಥ ಪ್ರಶ್ನೆ. ಈ ಥರ ಸಮಸ್ಯೆ ಆಗ್ತಾ ಇದೆ ಅವರಿಗೆ ಅಥವಾ ಅವರ ಆಪ್ತರೊಂದಕ್ಕೆ ಅಂತಂದಾಗ ಲೀಗಲ್ ಆಗಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಕೊಡ್ಬೋದಿತ್ತು. ನೋಡಿ, ನಮ್ಮ ಕಡೆಯವರಿಗೆ ಯಾರೋ ಹಿಂಗೆ ಮೆಸೇಜ್ ಮಾಡಿ ಕಿರಿಕಿರಿ ಮಾಡ್ತಾ ಇದ್ದಾರೆ, ಅದೇನು ನೋಡಿ ಅಂತ ಪೊಲೀಸರು ಕರೆದು ಒಂದು ವಾರ್ನ್ ಮಾಡೋ ಅಥವಾ ಏನು ಕತೆ ಏನು ಅಂತ ವಿಚಾರಿಸಿ ಕಳಿಸ್ತಿದ್ರು. ಆದರೆ ಇಲ್ಲಿ ದರ್ಶನ್ ಹೆದರಿಸೋಕೆ ಬೇರೆ ಹುಡುಗರಿಗೆ ಯಾಕೆ ಹೇಳಿದ್ರು ಅನ್ನೋದು ಪ್ರಶ್ನೆ. ಇದೀಗ ದರ್ಶನ್ ಮೇಲೆ ಹಲವು ಆರೋಪಗಳನ್ನು ಮಾಡಲಾಗ್ತಾ ಇದೆ. ಕಿಡ್ನಾಪು, ಮರ್ಡರು, ಸಾಕ್ಷಿನಾಶ, ಈ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ.